Hello friends, welcome back to Bhumika's Kitchen. Naan Bhumika Sudarshan. Ivattu restaurant style jeera rice dal fry madana. Tumba easy agi manele hege prepare madadu anta naan nimage torustini. Banni madod hege anta nodana. Cooker olagade 6 tablespoon ashtu togri belena chanagi wash madkondu adu beyyoshtu neer hakidini 2 lotadashtu hatatra ondu 300 ml ashtu neer hakondidini. Ivaga 1/4 teaspoon ashtu ಅರಿಶಿನ, ಒಂದು ಟೀಸ್ಪೂನ್ ಎಣ್ಣೆ. ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಇವಾಗ ಎರಡನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ವಿಶಲ್ ತಗೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿಕೊಂಡು 3-4 ವಿಶಲ್ ತೊಗೊಂಡು ಸಾಫ್ಟಾಗಿ ಬೇಳೆನ ಬೇಯಿಸ್ಕೊಳ್ಳೋಣ. ಪ್ರೆಷರ್ ಬಿಟ್ಟಿದೆ. ಸಾಫ್ಟಾಗಿ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ದಾಲ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 2 ಲೋಟದಷ್ಟು ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ತೀನಿ. ನಾವು ಒಗ್ಗರಣೆ ಹಾಕೊಳ್ಳೋಷ್ಟರಲ್ಲಿ ನೀರು ಒಂದು ಕಡೆ ಬಿಸಿ ಆಗ್ತಾ ಇರಲಿ, ಯಾಕೆಂದರೆ ಬೇಳೆ ಗಟ್ಟಿ ಇರೋದ್ರಿಂದ ನಾವೇನಾದ್ರು ತೆಳು ಮಾಡ್ಕೋಬೇಕಾದ್ರೆ ಬಿಸಿನೀರು ಹಾಕ್ಕೊಂಡು ತೆಳು ಮಾಡ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ. ಸ್ಟೌವ್ ಆನ್ ಮಾಡಿಕೊಂಡು ಕಡಾಯಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಮೊದಲು 1/4 ಟೀಸ್ಪೂನ್ ಅಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಯಲ್ಲೇ 1 ಟೀಸ್ಪೂನ್ ಅಷ್ಟು ಜೀರಿಗೆ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 15 ಸೆಕೆಂಡು. ಜೀರಿಗೆ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಒಂದು ಒಣಗಿದ ಮೆಣಸಿನಕಾಯಿ, ಜೊತೆಯಲ್ಲೇ ಒಂದು ಪಲಾವ್ ಎಲೆನ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. 5-6 ಬೆಳ್ಳುಳ್ಳಿ ಹೆಚ್ಚಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎರಡೂ ಬೇಕಾದರೆ ಹಾಕೋಬಹುದು. ನಾನು ಇಲ್ಲಿ ಬರೀ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಿದೆ, ಗಮ್ಮದ ವಾಸನೆ ಬರ್ತಾ ಇದೆ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ. ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿನ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಜೊತೆಗೆ ಸಾಫ್ಟ್ ಆಗಿ ಕೂಡ ಆಗಿದೆ. ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೆಟೊ. ಇದು ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಇವಾಗಲೇ ಹಾಕೊಳ್ಳೋದ್ರಿಂದ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 3 ನಿಮಿಷ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಅಚ್ಚಕರಾಜ್ ಪುಡಿ 1 ಟೀಸ್ಪೂನ್, ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಗರಂ ಮಸಾಲ 1/2 ಟೀಸ್ಪೂನ್, ಮಸಾಲೆ ಜಾಸ್ತಿ ಬೇಕು ಅಂದವರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆದೆಲ್ಲ ಘಾಟ್ ವಾಸನೆ ಹೋಗಿದೆ, ಲೋ ಫ್ಲೇಮಲ್ಲೇ ಈ ಟೈಮಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂಚೂರು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ, ನಾನು ಕಾಯಿಸ್ಕೊಂಡಿದ್ನಲ್ಲ ಬಿಸಿನೀರು, ಒಂದು 1/2 ಲೋಟದಷ್ಟು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ನೆಕ್ಸ್ಟು ಬೇಳೆ ಹಾಕ್ಕೊಳ್ಳೋಣ. ನಾನು ಬೇಯಿಸಿಟ್ಕೊಂಡಿರೋವಂಥ ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ, ಇದು ಹಾಕ್ಕೊಳ್ತಾ ಇದ್ದೀನಿ. ನಾನು ಬೇಳೆ ಬೇಯಿಸೋಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ. ಇವಾಗ ಈ ಬೇಳೆ ಥಿಕ್ನೆಸ್ ನೋಡಿಕೊಂಡು ನಂತರ ನಾವು ಬಿಸಿನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೇಳೆ ನಾನು ಬೇಯಿಸಬೇಕಾದ್ರೆ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರಿಂದ ತೆಳುವಾಗಿದೆ, ಏನು ನೀರು ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಮೊದಲೇ ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೋಬೇಕಾಗತ್ತೆ. ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, 2 ನಿಮಿಷ ಕುದಿಸ್ಕೊಳ್ತಿದ್ದ ಹಾಗೆ ಗಟ್ಟಿ ಆಗ್ತಾ ಇದೆ. ಇವಾಗ ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಒಂದು 2-3 ನಿಮಿಷ ಕುದಿಸ್ಕೊಳ್ಳೋಣ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇನ್ನೆರಡು ನಿಮಿಷ, ಒಟ್ಟು 4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ನಾನು ಹೇಳಿರೋವಂಥ ಮೆಷರ್ಮೆಂಟ್ಗೆ. ಇವಾಗ ಕೊನೆಯಲ್ಲಿ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ನಾರ್ಮಲ್ ಸ್ಪೂನಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ.
ಸೊಪ್ಪನ್ನೇ ಇರಲಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಎರಡನ್ನು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದಾಲ್ ಫ್ರೈ ರೆಡಿ ಇದೆ ನೋಡಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಪಕ್ಕ ಇಟ್ಟಿಟ್ಬಿಟ್ಟು ಇವಾಗ ನೆಕ್ಸ್ಟು ಜೀರಾ ರೈಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪಕ್ಕ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ಜೀರಾ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟೌವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಎರಡು ಚೆನ್ನಾಗಿ ಕಾದ ನಂತರ 1 ಟೇಬಲ್ ಸ್ಪೂನ್ ಜೀರಿಗೆ. ಜೀರಾ ರೈಸ್ಗೆ ಮೇಯ್ನು ಜೀರಿಗೆನೇ ಮೇಯ್ನು, ಅದರ ಫ್ಲೇವರೇ ಚೆನ್ನಾಗಿರಬೇಕು. ಇದು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ. 30 ಸೆಕೆಂಡ್ ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ ತುಪ್ಪದ್ದು, ಜೀರಿಗೆದು. ಜೀರಾ ರೈಸ್ಗೆ ಯಾವಾಗಲೂ ತುಪ್ಪನೇ ಯೂಸ್ ಮಾಡಿ, ಅವಾಗ ಚೆನ್ನಾಗಿರುತ್ತೆ. 3 ಹಸಿಮೆಣಸಿನ್ಕಾಯಿ ಉದ್ದದ್ದು ಕಟ್ ಮಾಡ್ಕೊಂಡಿರೋದು, ಮೀಡಿಯಂ ಸೈಜ್ 1 ಈರುಳ್ಳಿ ಉದ್ದದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಇದ್ರ ಹಸಿ ವಾಸನೆ ಹೋದರೆ ಸಾಕು, ಯಾವುದು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗಿದೆ ಈರುಳ್ಳಿದು, ಹಸಿಮೆಣಸಿನ್ಕಾಯಿ. ಇವಾಗ 1 ಕಪ್ ಅಕ್ಕಿಗೆ 2 ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಲಿ, ಕುದಿ ಬರ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಸೋನಾ ಮಸೂರಿ ರೈಸ್ 250 ml ಕಪ್ಪಲ್ಲಿ 1 ಕಪ್ಪು. ಇದನ್ನು 1-3 ಸಲ ಚೆನ್ನಾಗಿ ತೊಳೆದುಕೊಂಡಿದ್ದೀನಿ, ನೆನೆಸಿಟ್ಟಿಲ್ಲ, ಬರೀ ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು, ಅವಾಗ ನಿಮಗೆ ಹುಡಿ ಹುಡಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲೇ 1-2 ವಿಷಲ್ ತೊಗೊಳ್ಳೋಣ ಇದನ್ನು. ಈ ಜೀರಾ ರೈಸ್ನ ನಾನು ಮೊದಲೇ ಒಂದ್ಸಲ ಮಾಡಿದ್ದೆ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಡೀಟೈಲಾಗಿ ಬೇಕು ಅಂತ ಅಂದರೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ 1-2 ವಿಷಲ್ ತೊಗೊಳ್ತೀನಿ. ಪ್ರೆಷರ್ ಬಿಟ್ಟಿದೆ, ಜೀರಾ ರೈಸ್ದು ಘಮ್ ಅಂತ ವಾಸನೆ ಬರ್ತಾ ಇದೆ. ಮೊದಲು ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಫೋರ್ಕಲ್ಲಿ ಈ ಥರ ಹಿಂಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆವಾಗ ಹುಡಿ ಹುಡಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ, ಹಿಂಗಂತ ಇದ್ರೇ ಗೊತ್ತಾಗುತ್ತೆ ಎಷ್ಟು ಹುಡಿ ಹುಡಿಯಾಗಿದೆ ಅಂತ. ಇವಾಗ ಮೇಲ್ಗಡೆ 1 ಟೇಬಲ್ಸ್ಪೂನ್ನಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು 1 ನಿಮಿಷ ಬಿಟ್ಟು ನಂತರ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಜೀರಾ ರೈಸ್ ಮತ್ತು ದಾಲ್ನ. ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಸ್ಟೋರೆಂಟ್ ಸ್ಟೈಲ್ ಜೀರಾ ರೈಸ್ ಮತ್ತು ದಾಲ್ ಫ್ರೈ ರೆಡಿ ಇದೆ ನೋಡಿ. ನೋಡಿದ್ರಲ್ಲ ಎಷ್ಟು ಬೇಗ ಈಸಿಯಾಗಿ ಕುಕ್ಕರಲ್ಲಿ ಜೀರಾ ರೈಸ್ ಮಾಡ್ಬೋದು ಅಂತ. ದಾಲ್ ಕೂಡ ಬೇಳೆ ಒಂದು ಬೇಯಿಸಿಟ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡಿಬಿಡ್ಬೋದು. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.